ಇಲ್ಲಿ ಎರಡು ಶಿವನ ಪಾದ ಅಂತ ಹೇಳಿದ್ರು ಸರ್. ಯಾವ ಕಾರಣಕ್ಕೆ ಮಾಡಿದ್ರೆ ಇಲ್ಲಿ ಇಲ್ಲಿ ಎರಡು ಪಾದ ಅದಾವ ರೀ, ಶಿವನ ಪಾದ ಇಲ್ಲಿ ಶಿವನ ಪಾದ ಅಂತೇಳಿ ನಾವು ಸಣ್ಣರಿದ್ದಾಗಿದ್ದ ನಮಗೂ ಹಿರಿಯರೇನು ಇವು ಶಿವನ ಪಾದ ಇವು ಶಿವನ ಪಾದ ಅಂತೇಳಿ ಅದ್ರ ಮೇಲೆ ಎಜ್ಜಿಟ್ಟು ಸಮಾಡಿ ಹೋಗಿದ್ರಿ. ಅವಾಗ ಸಮಾಡಿ ಹೋಗಿದ್ರು. ಹೌದು ಪ್ರಿಯ ವೀಕ್ಷಕರೇ, ಇಲ್ಲೊಂದು ಗುಡ್ಡದ ಮ್ಯಾಲೆ ಐತೆ, ಕೆಳಗಡೆ ಊರ್ ಐತೆ, ಇದನ್ನ ಅಳಿಗಾಡಿ ತೋರಿಸ್ತೇನೆ ಅಂತಾರ ಅಜ್ಜಾರ. ಬರೀ ಒಂದ ಕೈಯೊಳಗ ಬರ್ರಿ ನೋಡಣ ಬರ್ರಿ ಬರ್ರಿ. ಇಬ್ರದ ಇಬ್ರು ಬೇಕಾರ ಅಲ್ಲಿ ಬರ್ಲಿ ಅಂಕ ನೋಡ, ಇಲ್ಲಿ ಬರ್ಬೇಕು ಈ ಚಕ್ಕ. ಈ ಕಡೆ ಇರ್ಕಳಗಡ, ಈ ಕಡೆ ಎಲ್ಮಗೇರಿ. ಎಲ್ಮಗೇರಿಗೆ ಏನು ಧಕ್ಕೆ ಇಲ್ಲ ಸರ, ಆದ್ರೆ ಇರ್ಕಳಗಡ ಕಡೆ ಉಳಿದ್ರ ಅಕಸ್ಮಾತ್ ಸ್ವಲ್ಪ ಇದಾದ್ರೂ ಆಗಬಹುದು. ಏನಾಗುತ್ತೋ ಗೊತ್ತಿಲ್ಲ. ಇರ್ಲಿ, ಇಲ್ಲ ಇದು ಇದು ಇರ್ಕಲ್ಗಡ ಕೆರೆ ಐತಿಲ್ರಿ ಇಲ್ಲಿ. ಅದ ಕೆರೆ ನಾವು ಹೇಳಿದ್ರಲ್ಲ ಸರ, ಈ ಕೆರೆ ಸುತ್ತ ಹರಿದತ್ರಿ ಇದೆ ಸರ್. ಈ ಈ ಕಿಲ್ಲೆನ ಸುತ್ತ ಹರಿದ ನೀರು ನಿಂತತ್ರಿ ಅವಾಗಿನ ಕಾಲದಾಗ. ನಿಮ್ಮ ಹೆಸರೇನು? ಬ್ಯಾರೆ ರೈತ ಅಲ್ಲೋ. ಈಗ ಜಲ್ಬ ಈಗ ಜಲ್ಬ ಇಲ್ಲ, ಅವ್ರನ್ನ ಅವ್ರ ಅಜ್ಜಾರ್ ನಿಂದ್ರಸ್ರಿ. ಈಗ ಅಜ್ಜಾರ ಎಲ್ಲಿ ಹೋಗೋಣ? ಈಗ ಈ ಕೋಟೆ ನೋಡಕ್ ಹೋಗೋಣ. ಕೋಟೆ ನೋಡಕ್ ಹೋಗೋಣ. ಈ ಕೋಟೆಯಲ್ಲಿ ಯಾರು ಇರ್ತಿದ್ರ ಅವಾಗ? ಅವಾಗ ವೆಂಕಟಪ್ಪ ನಾಯಕ ಅಂತವ ಮತ್ತೆ ಶಿವಾಜಿ ಕಾಲ ರಾಜರವರು. ಶಿವಾಜಿ ರಾಜರವರು ವೆಂಕಟನಾಯಕ ವೆಂಕಟಪ್ಪ ನಾಯಕ ಅವರು ಒಬ್ಬ ರಾಜರೇನಲ್ಲ, ಅವ್ರು ಆಡಳಿತ ಮಾಡ್ತಕ್ಕಂತ ಇರ್ಬೇಕು ಅನಿಸ್ತದ. ವೆಂಕಟಪ್ಪ ನಾಯಕ ರಾಜ ಏನಲ್ಲ ಅನಿಸ್ತದ ನನ್ನ ಅನಿಸಿಕೆ. ಮತ್ತೆ ಇರ್ಲಿ, ನಮ್ಗೂ ಗೊತ್ತಿಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ. ವೆಂಕಟಪ್ಪ ನಾಯಕ ಅಂತ ಬಾಯಿಂದ ಕೇಳಿ ಬಂದಂತ ಕಥೆಯನ್ನ ನಾನು ಬಿತ್ತರಿಸುವಂತರ. ಅವ್ರ ಒಂದಿಷ್ಟು ಮಂದಿ ಏನದಾರಲ್ರಿ, ಅವ್ರ ಏನ್ ರಾಜರ ಹೌದಾ ಅಲ್ಲೋ ಗೊತ್ತಿಲ್ಲ. ಅವ್ರ ವೆಂಕಟಪ್ಪ ನಾಯಕ ಅಂತ ಇದ್ದಿಲ್ಲ. ಕಟ್ಟಿದಾರೆ ಯಾರು? ಇದನ್ನ ಕಟ್ಟಿದಾರೆ ಶಿವಾಜಿ ಕಾಲಕ್ಕ ಕಟ್ಟ್ಯಾರ ಅಂತ ಹೇಳ್ತಾರೆ. ಕಾಲದ ಕಟ್ಟಿದ್ದು ಯಾರು ಕಟ್ಟ್ಯಾರ ಅಂತ ಗೊತ್ತಿಲ್ಲ. ಯಾರು ಕಟ್ಟ್ಯಾರ ಅಂತ ಹಂಗಾರ ನೋಡಣ್ರಿ. ಇದನ್ನ ನೋಡಬಹುದು ನೋಡ್ರಿ. ಹಾಗಾರ ಇವ್ರ ನೋಡ ಹೇಳಿ ಇವೆಲ್ಲ ನೋಡ. ಆ ಕಡೆ ಅಲ್ಲಿ ಬರ್ತಾರೆ ನೋಡಲ್ಲ. ಕಾರ್ನರ್ ಹಿಂಗಿಂಗ್ ಅದಾವಲ್ಲ, ಯಾಕೆ ಹಿಂಗ ಗುಂಡೋಡ್ಯಾಕದ ಬಂದಾರಿಗೆ ತಮ್ಮರ ಅಂದ್ರೆ ಅದ ಅಲ್ಲಿಂದ ಏನಾರ ಒಗೆದ್ ಬಿಡ ಗುಂಡು ಒಗ್ಯದ ಅಲ್ಲಿಂದ ಗುಂಡು ಗುಂಡು ಒಗ್ಯದ ಇಲ್ಲಾಂದ್ರ ಗುಂಡು ಹೊಡೆಯದ. ಮತ್ತೆ ಬಗನ ಈಗ ಅದ ಎಣ್ಣೆ ಗಿಣ್ಣಿ ಒಟ ಎಣ್ಣೆ ಕಾಯಿಸಿ ಒಗದ್ ಬಿಡದು ಸುರಿ ಬಿಡದು. ಬಟ್ ಬರಕ್ ಅನುಕೂಲ ಆಗಲ್ಲ. ಯಾರು ಬರಬಾರ್ದು. ನೀರ್ ಅಂದ್ರೆ ಪಾಚ ಇರ್ತತಿ. ಮತ್ತೆ ಎಣ್ಣೆ ಗಿಣ್ಣಿ ಸುರಿವಿ ಗುಂಡು ಉಳಿಸಾಡಿದ್ರೆ ದಬಾಸ್ ಬಾಳ ಅದಾವ. ನೀರ್ ಸತ್ಯ ಸುರಿಬಹುದು. ಮುಂದೆ ಬಾಳ ಅದಾವಲ್ಲ. ಬಟ್ ತಮ್ಮ ರಕ್ಷಣೆಗೋಸ್ಕರ ಮಾಡ್ಕೊಂಡು ತಮ್ಮ ರಕ್ಷಣೆಗೋಸ್ಕರ ಅಂತಹ ಕೋಟೆಯನ್ನ ನಾವ್ ಇವತ್ ದಿವಸ ಒಳಗಡೆ ಹೋಗಿ ನೋಡೋಣ. ಇದಾರೆ ದ್ವಾರ ಬಾಗಲ. ಇದ ದ್ವಾರ ಬಾಗಲ ಬರ್ರಿ. ಸರ ಇದು ದ್ವಾರ ಬಾಕಲ್ರಿ ಸರ. ಇದು ದ್ವಾರ ಬಾಕಲ್ ಬರ್ರಿ. ಒಟ್ಟ ಇಲ್ಲಿಂದ ಪ್ರವೇಶ. ಆದ್ರೆ ಇಲ್ಲಿಗೆ ಬಂದ್ರು ಇದು ಬಾಕಲ್ ಕಂಡಿರಬಾರ್ದು. ಅದನ್ನ ಮರೆ ಮಾಚಾರಿ. ಹಂಗಾಗಿ ಯಾರಿಗೂ ಗೊತ್ತಾಗಲಾರಂತ ಹೇಳ್ಬಿಡಿ ಜಾಗ ನಮ್ಗೆ ಎಲ್ಲ ಹೌದ್ರಿ. ಇಲ್ಲ ಇದ ಪ್ರಮ ಯಾವಾಗ್ಲೂ ಇಷ್ಟ ಐತ್ರಿ. ಆದ್ರೆ ಕಾಣಬಾರ್ದು ಅಂತ ಹೇಳಿ ಎಷ್ಟು ನೈಸ್ ಹಿಂದಕ್ಕೆ ಭಾರಿ ಇಷ್ಟ ಮ್ಯಾನೇಜ್ ಅಲ್ಲ ಸರ. ಈ ಕಡೆ ಸರ ಇಲ್ಲಿ ಹೋದ್ರ ಬಾಯಿ ಹೋಗ್ರಿ. ಈಗ ಅಂಗಾಶ್ ಬಂದ್ರ ಮಗ್ಲ ನೋಡ್ಕೊಂತ ಬರೋದು. ಊರ್ ನೋಡ್ಬೋದು. ಊರ್ ಎತ್ತಕ್ ಬರ್ತ ಬಾಯಿ ಬರ್ರಿ ಬಾಯಿ ಅಲ್ಲ ಇಲ್ಲಿ ಬಾಯಿ ತಲೆ ಹತ್ತಕ್ ಬರ್ತ ಬರ್ರಿ. ಮುಂದೆ ಮುಂದೆ ಹೋಗಿ ಮುಂದ್ ಬರ್ಬೇಕಾಯ್ತು. ಇಲ್ಲೆಲ್ಲ ಕುರಿ ಗಿರಿ ಮೇಸ್ತಾರ್ರಿ ಬಂದ. ಈ ಕಡೆ ಬರ್ರಿ ಸರ್, ಈ ಕಡೆ ಮುಂದ್ಕೋ ಬರ್ರಿ. ಅಲ್ಲ ಸರ್ ಮೆಟ್ಲದ ಬರ್ರಿ, ಮೆಟ್ಲದ ಇಲ್ಲಿ
ಬಾವಿ ಬಗ್ಗೆ ಹಿಂದಕ್ಕೆ ಇದೆ ತಮಗೆ ಇಲ್ಲಿ ಇರ್ತಕ್ಕಂತ ಊರಿಗೆ ಇದನ್ನ ಬಾಯ ನೀರೇ ಕುಡಿತಿದ್ರು ಸರ್ ಸರ್ ಇದು ಬಾವಿ ಅವಾಗಿನ ಕಾಲದಾಗ ತಮಗೆ ನೀರಿನ ಸಲುವಾಗಿ ಇಲ್ಲಿ ಬಾವಿ ಕಟ್ಕೊಂಡ್ರೆ ಈ ಭೂಮಿಯಾಗ ಇಲ್ಲಿ ಜಲ ಅಂತಕ್ಕದ್ದು ಇದು ಇಲ್ಲ ಚಳಿ ಅಂತಕ್ಕದ್ದು ಇಲ್ರಿ ಇಲ್ಲಿ ಭೂಮಿಯಾಗಿದ್ದ ನೀರಂತೂ ಬರಂಗಿಲ್ಲ ಇಲ್ಲಿ ಅವಾಗಿನ ಕಾಲದಾಗ ಮಳೆಗಾಲ ಜಾಸ್ತಿ ಅಲ್ಲ ಹಂಗಾಗಿ ನೀರು ತಮಗೆ ಸ್ಟಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲೊಂದು ಬಾವಿ ಕಟ್ಕೊಂಡು ಎಲ್ಲ ಕಲ್ಲು ಹೊಂದಿಸ್ಕೊಂಡು ಹಗ್ಗಿ ಒಂದನಿ ವೇಸ್ಟ್ ಆಗಲಾರದಂತ ಮಾಡ್ಕೊಂಡ್ರ ಸರ್ ಅವಾಗ ತಮ್ಮ ಇದಕ್ಕೆ ಸಲುವಾಗಿ ನೀರು ಕುಡಿಯೋದ್ರ ಸಲುವಾಗಿ ಇದೇನ್ ಬಾವಿ ಐತಿ ಅಂತ ಹೇಳಿ ಅಡಿಲಿದ್ದ ಭೂಮಿಗಿದ್ದ ನೀರು ಬರೋದಲ್ಲ ಗುಡದಲ್ಲಿ ನೀರು ಬಸದ ನೀರು ಸರ ಇಲ್ಲಿದ್ದ ಬರ್ತಾ ಅರ್ದು ಬರ್ತಕ್ಕಂಥ ನೀರು ಸ್ಟಾಕ್ ಮಾಡ್ಕೊಂಡು ಅವ್ರನ್ನ ಉಪಯೋಗಿಸ್ಕೊಂಡಾರ ಸರ್ ಅವಾಗಿನ ಕಾಲದಾಗ ಮಗ್ಲ ಕುದುರೆ ಆನೆ ಮನಿ ಕುದುರೆ ಮನಿ ಅದವ್ರ ಇಲ್ಲಿ ಕಾಲ್ ಸಿಗಲ್ಲ ಇಲ್ಲಿ ಈ ಕಡೆ ಮುಂದದವ್ರಿ ಕುದುರೆ ಮನಿ ಅದವ್ರಿ ಕುದುರೆ ಮನಿ ರಾಜರ ಮುಂದದ ಕೇಳಿಸ್ಬಿಟ್ರ ಮನಿ ಈಗ ನೋಡದ ಸರ್ ಇದ ನೋಡ್ರಿ ಕುದುರೆ ಮನಿ ಕುದುರೆ ಮನಿ ನಿಲ್ಸಲ್ಲ ಸರ್ ಒಂದ್ ಕುದುರೆ ಹಾ ಕುದುರೆ ನಿಂದ್ರಬೇಕು ಸರ್ ಇಲ್ಲಿ ಕುದುರಿ ಆ ಕಡೆ ಅಲ್ಲಿ ಒಂದ್ ಐತ್ರಿ ಅದ ಮುಚ್ಕೊಂಡ್ರಿ ಇಲ್ಲಾಸಿ ಈ ಕಡೆ ಹೇಳಿದ್ರ ನಮ್ ಊರಕ್ ಹೋಗತ್ರಿ ಹಿಂಗ ಎಲ್ಮಗಿರ ಎಲ್ಮಗಿರಕ್ ಹೋಗೋದ ಗುಪ್ತ ಮಾರ್ಗ ಗುಪ್ತ ಮಾರ್ಗ ರೀ ಇದ ಇಲ್ಲಾಸಿ ವಾಸ ಇದ ಎಲ್ಮಗಿರಕ್ ಹೋಗ್ರಿ ಇಲ್ಲಿ ಐತಿ ನೋಡ್ರಿ ಕಿಂಡಿ ಇದಾರ ಹ್ಞೂ ಕೈ ಮಾಡಿ ಇಲ್ಲಿ ಐತಿ ಸರ್ ಇದು ಕುದುರೆ ಕುದುರೆ ನಿಂದ್ರಸ ಜಾಗ ರೀ ಬಾಮಾ ಈ ಕಡೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ದಿವಸ ಯಲಮಗೇರಿ ಕೋಟೆಯಲ್ಲಿದ್ದೇನೆ ನನ್ನ ಜೊತೆಗೆ ಊರಿನ ಗ್ರಾಮಸ್ಥರಿದ್ದಾರೆ ಈಗ ಈ ಕೋಟೆಯ ಮಾಹಿತಿಯನ್ನ ಸಾಧ್ಯವಾದಷ್ಟು ಅವರು ಬಿತ್ತರಿಸಲಿಕ್ಕೆ ಮಾಹಿತಿಯನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಓಕೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ ನಾ ಮುಗಿಸೋದ್ ಬೇಡ ನಮ್ಮ ಸ್ನೇಹಿತರಾದಂತಹ ದ್ಯಾಮಣ್ಣನವರು ಒಂದಿಷ್ಟು ಮಾಹಿತಿಯನ್ನ ಹೇಳಿ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸಾಹೇಬ್ರೆ ಓಕೆ ಈ ಕಾರ್ಯಕ್ರಮವನ್ನ ನೀವೇ ಮುಗಿಸ್ರಿ ಹೆಚ್ಚಿಗೆ ಇನ್ನೊಂಚೂರು ಯಲಮಗಿರಿ ಕೋಟೆಯ ಮಾಹಿತಿ ಏನೋ ಒಂಚೂರು ಹೇಳಿ ಮುಗಿಸ್ಬಿಟ್ರಿ ಸೊ ಇದುವರೆಗೂ ನಾವೆಲ್ಲ ತುಂಬಾ ಮಾಹಿತಿಗಳನ್ನ ನಿಮ್ಗೆ ಕೊಟ್ಟಿದೀವಿ ಸೊ ಆ ಮಾಹಿತಿ ಪ್ರಕಾರ ಈ ಗ್ರಾಮದ ಬೇರೆ ಬೇರೆ ಮೂಲದಿಂದ ಈ ಗ್ರಾಮಕ್ಕೆ ಈ ಕೋಟೆಗೆ ಹೆಸರು ಬಂತು ಅಂತ ಹೇಳಿದೀವಿ ಸೊ ಅಲಮಗಿರಿ ಅಹಮದ್ ಎಂಬ ರಾಜ ಆಳ್ತಿದ್ದ ಹಿಂದೆ ನಿಜಾಮರ ಕಾಲದಲ್ಲಿ ಅವರು ಇದ್ರು ಅಂತ ಒಂದು ಕೇಳ್ಪಟ್ಟಿವಿ ಅದಾದ್ಮೇಲೆ ಎಲ್ಲ ಅಮ್ಮನವರು ಆ ಗ್ರಾಮದಲ್ಲಿ ಇರೋದ್ರಿಂದ ಎಲ್ಲ ಅಮ್ಮನವರ ಗಿರಿ ಅಂತ ಯಲಮಗಿರಿ ಅಂತ ಹೆಸರು ಬಂತು ಬಾಜು ಈ ಕೋಟೆ ಇರೋದ್ರಿಂದ ಈ ಕೋಟೆಗೆ ಆ ಹೆಸರು ಬಂತು ಅಂತ ಒಂದು ಕೇಳಲ್ಪಟ್ಟಿದ್ವಿ ಸೊ ಈ ಎಲ್ಲ ಮೂಲ ಮಾಹಿತಿಗಳನ್ನ ನಿಮ್ಗೆ ಸಂಕ್ಷಿಪ್ತವಾಗಿ ನಾವು ಕೊಟ್ಟಿದೀವಿ ಇನ್ನೂ ತುಂಬಾ ಮಾಹಿತಿ ಇದೆ ನಮ್ಮ ಗ್ರಾಮದಲ್ಲಿ ಇನ್ನೂ ತುಂಬಾ ಜನ ಹಿರಿಯರಿದ್ದಾರೆ ಅವರನ್ನ ಕೇಳ್ಪಟ್ರೆ ಇನ್ನೂ ಹೆಚ್ಚೆಚ್ಚು ಮಾಹಿತಿ ಸಿಗಬಹುದು ಸೊ ಬೆಳಗಿಂದ ಇದುವರೆಗೂ ನೀವೆಲ್ಲ ಇಲ್ಲಿರುವಂತ ಎಲ್ಲ ಮಾಹಿತಿಗಳನ್ನ ನೀವು ಕಲೆ ಹಾಕಿದ್ದೀರಿ ಸೊ ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕಿದಕ್ಕೆ ನಮ್ಮ ಗ್ರಾಮದ ಕಡೆಯಿಂದ ನಿಮ್ಗೆ ತುಂಬಿರುದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹಾಗೇನೆ ಎಲ್ಲಾ ವೀಕ್ಷಕ ಬಂಧುಗಳಿಗೆ ಕೂಡ ನಮ್ಮ ಗ್ರಾಮದ ನಮ್ಮ ಕೋಟೆಯ ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ ಸೊ ನೀವು ಸಾಧ್ಯ ಆದರೆ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಕೋಟೆಯನ್ನು ವೀಕ್ಷಿಸಿ ನಮ್ಮ ಗ್ರಾಮದ ಒಂದು ಮೂಲ ಮಾಹಿತಿಗಳನ್ನು ತಿಳ್ಕೊಳ್ಳ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಕ್ಕೆ ವಿರಾಮ ಹೇಳ್ತಾ ಇದ್ದೀವಿ ಹಾಗೇನೆ ಈ ಚಾನಲ್ಗೆ ನೀವೆಲ್ಲರೂ ಹೆಚ್ಚೆಚ್ಚು ನೋಡಬೇಕು ನೋಡಿ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಶೇರ್ ಮಾಡಬೇಕು ಹಾಗೇನೆ ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಹೆಚ್ಚೆಚ್ಚು ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ಕೇಳ್ಕೊತಾ ಇದ್ದೀನಿ ಓಕೆ ಧನ್ಯವಾದ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಕೈ ಬಿಟ್ರಲ್ಲ ಸಾಕು ಬರ್ರಿ